ಹೌದು ಹಣ್ಣಿ ಅವರಿಗೆ ಹಾಡ್ರಿ, ಹತ್ತಿರ ಮಾರ್ಗ ಅಲ್ಲಿದು ಅರಿಕೇರಿ ಗುಡದಂದ ಹಾಡ್ರಿ, ಇಲ್ಲ ಶಿವ ಬರೋಗಿಂದ ಹಾಡ್ರಿ, ಇಲ್ಲ ಕೈಲಾಸದ ಮಾರ್ಗ ಹಾಡ್ರಿ, ರಗಡು ಮಾರ್ಗವ ನಿಮಗ ಗೊತ್ತಿಲ್ಲ. ಹಾಡ ಕನಸು ಬೀಳತ್ತವ ಎರಡು, ಎಂತ ಕನಸು ರೀ, ಜಿಬ್ಬಿನ ಮ್ಯಾಗ ಒಂದು ಬಿದ್ದ ನೋಡ ಕನಸು, ಈಗ ಕಲ್ಲಿ ನೋಡ ಕಲ್ಲಿ ದೊಡ್ಡ ಕೆಲಸ ನಡೆದ ಮಂಟೂರು ಕಡಿಮೆ ಕೋಣೇಶ್ವರ ದೈತ ಬರ್ಗದ ನೋಡಿದ್ರಿ ಈಗ ಹೆಂಗತಿ. ಹೌದು ಅದಕ್ಕ ಅಲ್ಲೋ ನಾವೇನ್ ನಿನಗೆ ಕೇಳಿ ಹಾಡ್ಬೇಕಾ, ನೀ ಏನ್ ನನಗೆ ಸಂಬಂಧ, ನೀ ಏನ ಸಂಬಂಧ ನಮ್ಮದು ನಿನಗೆ ಏನರೇ ಗೊತ್ತದ. ಹೌದ, ನಮ್ಮ ಮನಸ್ಸಿಗೆ ಬಂದಾಗ ನಾ ಹೊಡಿತೀವಿ, ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಹೊಡ್ರಿ, ಎಲ್ಲಿ ನಡೆಸಿರಿ ಆಟ. ಅಲ್ಲ ನನಗೆ ನೀ ಏನು ಸಂಬಂಧ, ನೀ ಯಾವ ಕೇಳವಂತೆ ಮಾವದಿನ ಮಾವ ಗಜ್ಜುವ ಮುದಾನಿಸ್ತೀನಿ ಮಗಳ, ನೀ ಯಾವ ಅಂದೆ ಅಂದ್ರ ಎಲ್ಲಿ ತೆಗೆದಿರಪ್ಪ ಆಟ. ನಿನ್ನ ನಿನ್ನ ಹಂಗೆ ಅಲ್ಲ, ಬಾಳಿಕೆ ಹೆಂಗ್ ಸುಲಿತಾರ ಹಂಗ ಸುಲಿದೇನ ಹೊತ್ತು ಮುಣಗದ್ರಾಗ. ಹೌದೌದು ಕೇಳವನೇನ, ಹೌದು ಅಧಿಕಾರದ ಅಧಿಕಾರದ ನಿಮ್ಮ ಮನೆಗೆ ಹೆಣ್ಣು ಕೊಟ್ಟಿದೆ ಅವಳು. ಇವ್ರ ಗುರುವಿನ ಪಾರ್ಟಿ ಅವ್ರು ಕೇಳ್ಕೊಳ್ಳಿ ಚಂದಗೆ. ಹೌದಿಲ್ಲ, ಯಾಕಂದ್ರೆ ಹುಟ್ಟ್ಯಾರ ಬಹಳ ಮಂದಿ ಗುರುಗಳು. ಹೌದೌದು, ಮರ್ತ್ಯದಾಗ ಬಹಳ ಮಂದಿ ಅದಾರಿ ಗುರುಗಳು. ವಾಜ್ಯಾಗ್ಯಾರ್ರಿ, ಯಾಕಂದ್ರೆ ಇವ್ಕ ತಳ ಬಿಡೋನೆ ಇಲ್ಲ. ಹೌದು, ಸ್ವಮ್ ಹುಟ್ಟುದ ಹುಟ್ಟಿ ಬಿಟ್ಟವ, ಸ್ವಮ್ ಗುರು ಆಗದನ ಗುರು ಆಗದು. ನಾವ್ ಯಾರಿಗೆ ಹುಟ್ಟಿವಿ ಯಾಕೆ ಹುಟ್ಟಿವಿ ಅನ್ನೋದೇ ಗೊತ್ತಿಲ್ಲ ಇವಕ್ಕ. ಹೌದೌದು, ಸ್ವಮ್ ಮರ್ತ್ಯದಾಗ ಹುಟ್ಟಿಬಿಟ್ಟವ. ಹೌದು, ಸ್ವಮ್ ಅಲ್ಲ ಬಡ್ಡಿಯಲ್ಲಿ ಹಿಡ್ಕೊಂಡು ಮಾತಾಡಿ, ಇರ್ಲಿ ನಾ ಬರ್ತೀನಿ. ಹೌದೌದು, ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ, ಈ ಮರ್ತ್ಯಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದೀವಿ ನನ್ನ ಆತ್ಮೀಯ ಬಂಧುಗಳೇ. ಹೌದು, ನಮ್ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದ್ಬಿಟ್ಟಾರ. ಎಂತಾದ್ರಿಪ್ಪ ಅದ ಅಹಂಕಾರ, ಎಂತ ಅಹಂಕಾರ ಬಂದಾದಂದ್ರೆ ಭೀಮಣ್ಣ. ಹೌದು, ಹೊಲ ನಂದು, ಮನಿ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಆಸ್ತಿ ನಂದು, ಅಂತಸ್ತ ನಂದು. ಹೌದೌದು, ನಂದು 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 ಅನಂತದು, ನಂದು 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 ಅನಂತದು. ಹೌದು, ಈ ಕರಿತಲಿ ಮಾನವನಿಗೆ ಅಹಂಕಾರ ಬಂದ. ಹೌದೌದು, ನೋಡ್ರಿ ನೀವು ಮಾತಾಡ್ತಿರ್ತಾರೆ ಎಲ್ಲ ಸಣ್ಣದ ಹೊಟ್ಟವರು ಏನಂತ, ಹೋದ ವರ್ಷ ಕಬ್ಬು ಬೆಳೆದಿದೆ ಒಂದ ದಾಟನ್ ಆಗಿತ್ತು, ಹಿಂಗೆ ಒಂದ್ ಹತ್ತು ವರ್ಷ ಬೆಳ್ಕೋತ ಬಂದ ಒಂದ್ ಎರಡು ಎಕರೆ ಹೊಲ ಹಿಡದ ನನ್ನ ಕೈ ಮ್ಯಾಗ, ನಮ್ಮ ಅಪ್ಪೇನು ಗಳಿಸಿದ್ಲ. ಹೌದೌದು, ಎಲ್ಲ ನಾ ಮಾಡದೆ ಇದು. ಏ ಮೊನ್ನೆ ಒಂದ್ 20 ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ. ಹೌದೌದು, ಇದು ನನ್ನ ಕೈ ಮ್ಯಾಗ, ನಮ್ಮ ಅಪ್ಪೇನು ಮಾಡಿಲ್ಲ, ಗುಡಿಸಲ್ದಾಗ ಇಟ್ಟು ಹೋಗಿದ್ ನನಗೆ. ಹೌದೌದು, ಇದನ್ನು ನಾ ಮಾಡಿದ್ದೆ, ಇದು ನಾ ಮಾಡಿದ್ದೆ. ಹಿಂಗ ಬೆಳ್ಳಿ ಗಳಿಸೀನಿ, ಬಂಗಾರ ಗಳಿಸೀನಿ ಅಂತೀರಿ ಪುಣ್ಯಾತ್ಮರಿ. ಹೌದು, ತಮಗೆಲ್ಲ ಒಂದ ಮಾತು ಹೇಳುದದ. ಏನ್ ಹೇಳುದದ, ಈ ಮರ್ತ್ಯಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದೀವಿ. ಹೌದು, ಈ ರೊಕ್ಕ ರೂಪಾಯಿ ಹೊಲ ಮನಿ ಆಸ್ತಿ ಅಂತಸ್ತು ಗಳಿಸೀನ ಅವ್ರಿಗೆ ಒಂದು ಮಾತು ಕೇಳೋದಾದಿಲ್ಲಿ. ಏನ್ ಕೇಳೋದ್ರಿ ಮಾತಾ, ನಾವು ನೀವು ಎಲ್ಲ ಹುಟ್ಟಿ ಬರೋಕಿತ್ತ ಮೊದಲ. ಹೌದು, ಈ ಭೂಮಿ ಮ್ಯಾಗ ರೊಕ್ಕ ಇತ್ತ ಇಲ್ಲ? ಎಲ್ಲ ಇದ್ದೇ ಅಲ್ರಿ, ರೊಕ್ಕ ಅದ, ಅನ್ನದ, ನೀರಾದ, ಮಣ್ಣಾದ, ಕಲ್ಲಾದ, ಎಲ್ಲಾನು ಅದ. ಎಲ್ಲಾನು ಸೃಷ್ಟಿಕರ್ತ ಪರಮಾತ್ಮ ಭಗವಂತ, ನಾವು ನೀವು ಹುಟ್ಟಿ ಬರೋಕಿಂತ ಮೊದಲೇ ದೇವರು ಎಲ್ಲ ಇಲ್ಲಿ ತಯಾರು ಮಾಡಿಟ್ಟಾನ. ಹಂಗಾದ್ರೆ ಮರ್ತ್ಯಕ್ಕ ಹುಟ್ಟಿ ಬಂದ ಮ್ಯಾಗ ನೀವೇನು ಗಳಿಸಿರಿ? ಬೇಕಲ್ಲ, ಏನೂ ಗಳಿಸಿಲ್ಲ. ಗುರುಗಳು ಹುಟ್ಟಿ ಬರೋದ್ರೊಳಗೆ ಏನು ಗಳಿಸಿರೋದು ಬೇಕಲ್ಲ, ಏನೂ ಗಳಿಸೇ ಇಲ್ಲ. ಹೌದು, ಎಲ್ಲ ನಮ್ಮ ಅಪ್ಪ ತಯಾರು ಮಾಡಿ ಕೊಟ್ಟನ, ದೇವ್ರ ಮೊದಲೇ ತಯಾರು ಮಾಡಿ ಇಟ್ಟಾನ. ಸ್ವಮ್ಮ ದುಡ್ಕೊಂಡ್ ತಿನ್ನೋದ ಹೋಗುಟ್ಟೆ ಅಂಬ ಅವ್ರಿಗೆ ಬಿಟ್ಟು ಹೋಗೋದ ಮಾತಿಲ್ಲೇ. ಏನ ನಾವು ನೀವು ಹುಟ್ಟಿ ಬಂದೀವಿ ನನ್ನ ಆತ್ಮೀಯ ಬಂಧುಗಳೇ. ಹೌದು, ಇದು ಮೂರು ದಿನದ ಸಂತೆ, ಅಲ್ಲ ಮೂರು ದಿನದ ಸಂತೆ. ಹೌದು, ಸಂತ್ಯಾಗ ಎರಡು ಕನಸು ಬೀಳುತ್ತವೆ ಎರಡು. ಎಂತ ಕನಸು ರೀ, ಜಿಬ್ಬಿನ ಮ್ಯಾಗ ಒಂದು ಬಿದ್ದ ನೋಡ ಕನಸು, ಈಗ ಕಲ್ಲಿ ನೋಡ ಕಲ್ಲಿ ದೊಡ್ಡ ಕೆಲಸ ನಡೆದ ಮಂಟೂರು ಕಡಿಮೆ ಕೋಣೇಶ್ವರ ದೈತ ಬರ್ಗದ ನೋಡಿದ್ರಿ ಈಗ ಹೆಂಗತಿ. ಹೌದು, ಅದಕ್ಕ ಹೌದು ಲಕ್ಷ ಕೊಡ್ರಿ, ಎಂತ ಕನಸು ಬೀಳ್ತಾವ. ಹೌದೌದು, ಈ ಜೀವನ ಮಾಡಿ ಹೋಗು ಮೂರು ದಿನದಾಗ ನಮಗೆ ಎರಡು ಕನಸು ಬೀಳ್ತಾವ. ಎಂತವ್ರಿ ಪಾವು ಭೀಮಣ್ಣ, ಕೆಲಸಕ್ಕೆ ಹೋಗಿ ಬಂದೀವಿ. ಹೌದು, ಹೋಗಿ ಬಂದ ಮ್ಯಾಗ ಮಾಯಕ್ರಿ, ಈ ಮೂರು ದಿನದ ಸಂತಿ ಒಳಗೆ ಎರಡು ಕನಸು ಬೀಳ್ತಾವ, ಎರಡೇ ಎರಡು ಕನಸು. ಎಂತವ್ರಿಪ್ಪ ಕನಸವು ಭೀಮಣ್ಣ? ತಾಯಿ ತಂದಿ ಹೊಟ್ಟಿಲೆ ಹುಟ್ಟಿದೆವು, ದೊಡ್ಡವ್ರಾಗಿವಿ. ಹೌದು,
ಸಾಲಿ ಕಲ್ತೇವಿ, ಪ್ರಾಯಕ್ಕೆ ಬಂದು ನೌಕರಿ ಹಿಡಿದೆವು. ಹೌದು ಹೌದಾ? ನೌಕರಿ ಹಿಡಿದು ಕೆಲಸಕ್ಕೆ ಹೋಗಿ ಬಂದ ಮ್ಯಾಗ ಊಟ ಮಾಡಿ ಮನ್ಯಾಗ ಮುಕ್ಕೊಂಡೆವು. ಹೌದು. ರಾತ್ರಿ 12 ಗಂಟೆ ಆಯ್ತು, ಒಂದು ಕನಸು ಬಿತ್ತು. ಯಾವಾಗ ಬಿತ್ತರಿ ಕನಸ? ಹಾದಿ ಹಿಡಿದು ಹೊಂಟಿದ್ದೆ. ಹಾದಿ ಹಿಡಿದು ಹೊಂಟಿದ್ದೆ. ಒಬ್ಬ ರಾಜ ಆನೆ ಅಂಬಾರಿ ತಗೊಂಡು ಬಂದ. ಎದುರಿಗೆ ಕನಸಿನ್ಯಾಗ? ಕನಸಿನ್ಯಾಗ. ಹೌದು. ಒಬ್ಬ ರಾಜ ಆನೆ ಅಂಬಾರಿ ತಗೊಂಡು ಎದುರಿಗೆ ಬಂದ. ಬಂದು ನನಗೆ ಕರ್ಕೊಂಡು ಹೋದ. ಹೌದು. ಕರ್ಕೊಂಡು ಹೋಗಿ ರಾಜಾಗ ಒಬ್ಬಕ್ಕೆ ಮಗಳಿದ್ದಳು, ಆ ಮಗಳಿಗೆ ಕೊಟ್ಟು ಲಗ್ನ ಮಾಡ್ದ. ನನಗೆ ಆನೆ ಅಂಬಾರಿ ಮ್ಯಾಗ ಮೆರವಣಿಗೆ ನಡೀತು. ಹೌದು. ಎದ್ದು ನೋಡಿದ್ರಾಗ ಎಲ್ಲ ಕುಲ್ಲ ಇತ್ತು. ಹೌದು. ಕನಸಿನಾಗ ಆಗಿದ್ದು ಲಗ್ನ ರಾಣಿ ಸಂಗಟ. ಎದ್ದು ನೋಡಿದ್ರಾಗ ಕುಲ್ಲ ಎಲ್ಲ ಕುಲ್ಲ ಇತ್ತು. ಹೌದು. ಇದು ರಾತ್ರಿ ಬೀಳು ಕನಸ. ಹೌದು ಹೌದು. ಎದ್ದು ನೋಡಿದ್ರಾಗ ಎಲ್ಲ ಕುಲ್ಲಾದ. ಕುಲ್ಲಾದ. ಹೌದಿಲ್ಲ? ಹೌದು. ಏನ ನೀವು ಹುಟ್ಟಿ 100 ವರ್ಷತನ ಜೀವನ ಮಾಡಿ ಹೌದು ಕೊನೆಗೊಂದಿನ 8 ಸಿರಿ ಸಂಪತ್ತು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಗಳಿಸಿರ್ತೀರಿ ನೋಡು. ಹೌದು. ಮಣ್ಣಾಗ ಹೋಗಿ ಕಣ್ಣು ಮುಚ್ಚಿದ್ರೆ ಅಂದ್ರೆ ಅಲ್ಲಿ ಎಲ್ಲ ಕತ್ತಲದ ಏನು ಇಲ್ಲ ಅಂತ ಹೇಳ್ತಾರ ಜ್ಞಾನಿ. ಹೌದು 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 ಹೌದು. ಅದು 10 ತಾಸಿನ ಕನಸ. ಹೌದು. ಹಲೋ. ಅದು 10 ತಾಸಿನ ಕನಸ. ಇದು 1 to 80 ವರ್ಷಿನ ಕನಸ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಹಲೋ. ಹಲೋ. ಅದಕ್ಕ ಭೀಮಣ್ಣ, ಇನ್ನ ಮಾತು ಹೆಂಗ ಆದವಪ್ಪ ಅಂತಂದ್ರೆ ಸ್ವಲ್ಪ ನಮ್ಮ ಸರಿಜೋಡಿ ಕಲಾವಿದರ ಕಡೆ ಬರೋದದ ಮಾಸ್ತಾರ್ ಅವ್ರ ಕಡೆಗೆ. ಇನ್ನು ಈ ಕಡೆ ಬರೋದದ ಅಲ್ಲೋ, ನಾವೇನ್ ನಿನಗೆ ಕೇಳಿ ಹಾಡ್ಬೇಕಾ? ನೀ ಏನ್ ನನಗೆ ಸಂಬಂಧ? ನೀ ಏನ ಸಂಬಂಧ? ನಮ್ಮದು ನಿನಗೆ ಏನರೇ ಗೊತ್ತದ? ಹೌದ. ನಮ್ಮ ಮನಸ್ಸಿಗೆ ಬಂದಾಗ ನಾ ಹೊಡಿತೀವಿ, ನಿಮ್ಮ ಮನಸ್ಸಿಗೆ ಬಂದಾಗ ನೀ ಹೊಡ್ರಿ. ಎಲ್ಲಿ ನಡೆಸಿರಿ ಆಟ? ಅಲ್ಲ, ನನಗ ನೀ ಏನ್ ಸಂಬಂಧ? ನೀ ಯಾವ ಕೇಳಂತೆ? ಮಾವದಿನ ಮಾವ ಗಜ್ಜುವ ಮುದಾನಿಸ್ತೀನಿ ಮಗಳ. ನೀ ಯಾವ ಅಂದೆ ಅಂದ್ರ ಹೇಳ ಕೊಟ್ಟಿವಿ, ಹೆಣ್ಣ ತಗೊಂಡಿವಿ, ನಿಮ್ದು ನಮಗ್ ಗೊತ್ತಿಲ್ಲ. ಎಲ್ಲಿ ತೆಗೆದಿರಪ್ಪ ಆಟ? ನಿನ್ನ ಹಂಗೆ ಅಲ್ಲ, ಬಾಳಿಕೆ ಹೆಂಗ್ ಸುಲಿತಾರ ಹಂಗ ಸುಲಿದೇನು ಹೊತ್ತು ಮುಣುಗದ್ರಾಗ. ಹೌದೌದು. ಹೇಳವನೇನ? ಅಧಿಕಾರ ಅಧಿಕಾರ ನಿಮ್ಮ ಮನಿಗೆ ಹೆಣ್ಣು ಕೊಟ್ಟಿದೆ ಅವಳು. ಹೌದಪ್ಪ. ಮತ್ ನಮ್ದು ನಿನಗೇನು ಗೊತ್ತ? ಗೊತ್ತಿದ್ದವ್ರಿ ಏನು ಬಹಳ ಚಂದ ಹಾಡಿದ್ರಿ. ಗೊತ್ತಿಲ್ಲಾರ್ದೆ ಕೊಟ್ಟಿವತ್ತೀವ್ರಿ. ಗೊತ್ತಿಲ್ಲಾರ್ದೆ ಕೊಟ್ಟಿವತ್ತೀರಿ. ಹೌದು. ಎಲ್ಲ ನಿಮ್ದು ತಿಳ್ಕೊಂಡೆ ನಿಮಗೆ ಹೆಣ್ಣು ಕೊಟ್ಟಿ ಅವಳು. ಹೌದು. ಮತ್ ನೀ ಏನತ್ತ ಕೇಳತಿ? ಹೌದೌದು. ಹಂಗ ಕೇಳಕ್ ಹೋಗ್ಬೇಡ. ಬಾಳ ನೋ ಏನತ್ತಾನ? ಬರೇ ಅಡ್ಡ ಹರಗೋದು, ಬರೇ ಅಡ್ಡ ಹರಗೋದು, ಬರೇ ಅಡ್ಡ ಹರಗೋದು. ಸ್ವಲ್ಪ ವಿಚಾರ ಮಾಡ್ರಿ. ಹೌದು. ಬೆಡಗಿನ ಮಾರ್ಗ ಹಾಡಿದ್ರಿ ಗೌಡ್ತಾರ, ಮತ್ ಶಬ್ದರ ಮಾರ್ಗ ಯಾಕೆ ಹಾಡಿಲ್ಲ ಅಂತ ಕೇಳಿನ ಇದು ಅಡ್ಡ ಹರಗದಂಗ. ಹೌದು. ಇಟ್ಟೇ ಕೇಳಿದೆ ಅವನು. ನಮಗೇನು ಮತ್ತೆ ಗೊತ್ತಿಲ್ಲ ಮಾರ್ಗ ಇವ್ರದ್ದು ಎಲ್ಲದಾರ ನಮಗ್ ಗೊತ್ತಿಲ್ಲತ್ತ. ಅಲ್ಲ, ಈ ಕಡೆ ಹಾಡವನು ಒಬ್ಬನೇ, ಮಾತಾಡವನು ಒಬ್ಬನೇ. ಹಾ, ಈ ಕಡೆ ಎಲ್ಲದಕ್ಕೂ ತಯಾರದ ಕಡೆ ಮೂರು ಮಂದಿ ನಿಂತಾರ್ರಿ ಇವ್ರು. ಮೂರು ಮಂದಿ. ಹೌದು ಹೌದು ಹೌದು. ಹೊಸೂರು ನಿಂದ್ರಿ ನೀವು, ಹೊಸೂರು ಪಾಳೆ ಕಚ್ಚಿ ಬರೀ ಪಾಳೆ ಕಚ್ಚಿ ಒತ್ತಾಟೆ. ಅದಕ್ಕ ಹೌದು ನೀವು ಮಾರ್ಗ ಹಾಡ್ತಿರ್ಲ. ಹೌದು. ಹೊನ್ನಬಿ ಅವ್ರಿಗೆ ಹಾಡ್ರಿ. ಹತ್ತಿರಿ ಮಾರ್ಗ ಅಲ್ಲಿದು ಅರಿಕೇರಿ ಗುಡದಿಂದ ಹಾಡ್ರಿ. ಇಲ್ಲ ಶಿವ ಬರೋಗಿಂದ ಹಾಡ್ರಿ. ಇಲ್ಲ ಕೈಲಾಸದ ಮಾರ್ಗ ಹಾಡ್ರಿ. ರಗಡು ಮಾರ್ಗವ ನಿಮಗ ಗೊತ್ತಿಲ್ಲ, ಹಾಡಕ್ ಬರಂಗಿಲ್ಲ ನಿಮ್ಗ. ಆದ್ರೂ ನೀವು ಸಾಹಿತ್ಯ ಬರೀತೀರಿ, ಶಾಣ್ಯರ್ ಅದೀರಿ. ಹೌದು ಹೆಪ್ಪ. ಯಾರ ಮುಂದರೆ ಮಾತಾಡ್ದಂಗ ನಮ್ಮ ಮುಂದೆ ಮಾತಾಡ್ಬೇಡ. ಏನ್ ಹುಲಿಗಿಲಿ ಕಟ್ಟಿ ಅನ್ಕೊಡ್ತೀನಿ. ಹೌದ? ನಿಮ್ಮಂತ ಎಷ್ಟೋ ಮಂದಿಗೆ ಹೆಂಗಂದಿ? ಚಲೋ ಚಲೋ ಇದಕ್ಕೆ ಹೆಂಜಿಲ್ಲ. ಹೌದೌದು. ಅದಕ್ಕೆ ನಾವ್ ಹೇಳೋದದ ನಿಮಗೊಂದ ಮಾತ. ಹೌದು. ಏನೇ ಮಾತಾಡ್ರಿ, ಗಟ್ಟಿ ಹಚ್ಚಿ ಮಾತಾಡ್ರಿ. ಒಟ್ಟ ಚಂದಾಗೆ ವಿಷಯಕ್ಕೆ ಹಚ್ಚಿ ಮಾತಾಡೋದು ಹೇಳಿದ್ರೆ ಗುರುವಿನ ಉದಾಹರಣೆ ಅವರು. ಅದಕ್ಕೆ ಇನ್ನದ್ ಹೇಳ ಉದಾಹರಣೆ ನಾವ್ ಹೆಂಗ ಕೊಡುದ ನನ್ನ ಆತ್ಮೀಯ ಬಂಧುಗಳೇ? ಹೆಂಗ್ರಿಪ್ಪ? ಬಾಳ ಚಂದ ಹೇಳೋದ ಅದಿಲ್ಲಿ ಮಾತು ಬರ್ಲಿ. ತಮಗೆಲ್ಲರಿಗೆ ಗೊತ್ತಾದ ನನ್ನ ಆತ್ಮೀಯ ಬಂಧುಗಳೇ ಹೆಂಗ ಮಾತಾ? ಸಂತ ತುಕಾರಾಮ ಮಹಾರಾಜ್
ಏನಾಯ್ತು ಮಹಾರಾಜ್? ತಮಗೆಲ್ಲರಿಗೆ ಗೊತ್ತದ. ಒಂದ್ ನಿಮಿಷ ನಿಂದ್ರಿ. ಹಲೋ ರೀ, ಹಲೋ ಸಿದ್ದಾಟಿಗೆ ಅವ್ರು ನೋಡ್ರಿ, ಒಂದ್ ಹೇಳ್ತೀನಿ ಸರ್, ಇಷ್ಟು ಜನಕ್ಕೆ ಬೇಕಾದಾಗ ಒಬ್ಬರಿಗೆ ಬ್ಯಾಡ್ ಆಗ್ಯದ ಅಂದ್ರೆ ನೀವು ಹಂಗನು ತಪ್ಪಾತದ್ರಿ. ಮತ್ತೆ ಇವರೆಲ್ಲ ಮಾತಾಡತ್ತಾರ, ಇವ್ರದ್ ಕೇಳಿ ನಿಮ್ದ ಕೇಳಿ ಹೇಳ್ರಿ. ಕರೆ ತುಸುದ್ರಾ ಮುಖ್ಯಮಂತ್ರಿ ಮಾಡಿಲ್ಲ, ಆ ತುಸುದ್ರಾ ಮುಗಿಸುವಂತ ಯಾವಾರ ಇಲ್ರಿ, ಬಿಟ್ರು ಒತ್ತಟೆ ಬಿಡವನ ಹೇಳಿದ್ರೆ ಯಾಕೆ ಹಿಡವ ಹಡಾರವಾಗೈತಿ. ಅವ್ರು ಹೇಳದ್ರೆ ಹೇಳ್ಬೇಕಲ್ಲ ಸರ್. ಅವ್ರು ಏನ್ ಮಾತಾಡ್ಯಾರ ಅದ ಕೊಟ್ಟು ಮಾತಾಡ್ಬೇಕಿಲ್ರಿ. ಹಾ, ಅದಕ್ಕ ಗುರುವಿಂದ ಬಹಳ ಚಂದ ಹೇಳಿದ್ರು ಅವರು. ಹೌದು, ಗುರುನಾಥನ ಕೃಪೆಯಿಂದ ಶಿಶುನಾಳ ಶರೀಫರು, ಶಿಶುನಾಳ ಶರೀಫರು ಹುಟ್ಟಿ ಮರ್ತ್ಯಕ್ ಬಂದಾರ. ಹೌದು ಹೌದು. ಯಾರದಿಂದ? ಯಾರದಿಂದ್ರಿಪ್ಪ? ಗುರುನಾಥನ ಕೃಪಾದಿಂದ. ಹೌದು, ಶಿಶುನಾಳ ಶರೀಫನ ಗುರುವರೇ ಯಾರು ನಿಮಗ್ ಗೊತ್ತದ? ಹಾ ಹಾ, ವಿಚಾರಣೆ ಮಾಡ್ರಿ. ಅಲ್ಲ ಸ್ವಲ್ಪ ರೀ, ಒಂದ್ ಜ್ಞಾನ ಬುದ್ಧಿ ಅಕ್ಕಲ ಸುಮ್ ಡೊಳ್ಳಿನ ಪದ ಹಾಡ್ತೇನೆ ಅಕ್ಕ ಬಾಯಿ ಹೆಂಗ ಸುಮ್ ಏನಾರ ಹೇಳೇ ಬಿಡುದು. ಹಾ, ಶಿಶುನಾಳ ಶರೀಫನ ಗುರು ಗುರು ಗೋವಿಂದ ಭಟ್ ಅದಾನ. ಹೌದು, ನೀ ಹೇಳಕತ್ತಿದಿ ಯಾರ್ದ ಹೆಸರು? ದೇವ್ರವ ದೇವ್ರ ವರವಿನ ಶಿಶುನಾಳ ಶರೀಫ್ ಹುಟ್ಟೇನೆ ಇದಿ ಇದೇಳಿ ಸ್ವಾಮಿ ಏನಾರ ಮಾತಾಡೋದಲ್ಲ, ಗೊತ್ತಿತ್ತು ಮಾತಾಡೋ. ಹೌದಿಲ್ಲ, ನಮ್ಮ ದೇವ್ರದಿಂದ ಹ್ಯಾಂಗ ಕೆಲಸ ಹಂಗ ತಳಪ ದೇವ್ರ ಹೆಂಗ ಹೇಳ್ತೀನಿ? ದೇವ್ರ ಯಾವಾಗ ಬಂದು ಯಾರಿಗೆ ಕೈ ಹಿಡಿದ ಮರ್ಯಾದೆ ಉಳಿಸ್ಯಾಣ? ನಿಮ್ಮ ಗುರು ಹಂಗ ತಳಪ ಹಾಕ ಗುರು ಹಿಂತಲೆ ಹುಟ್ಟೆನಂತ ಹೇಳ್ರಿ ಮೊದಲ. ಹೌದಿಲ್ಲ, ಹಾ, ಗುರುವಿನ ಒಂದು ತಳ ಹೇಳಿಲ್ಲ ಬುಡ ಹೇಳಿಲ್ಲ ಸುಮ್ ಶಿಶುನಾಳ ಶರೀಫ್ ಹುಟ್ಟ್ಯಾನ ಗುರುವಿನ ಇದರಿಂದ. ನಿಮ್ಮ ಗುರು ಎಲ್ಲಿ ಹುಟ್ಟದ? ಯಾರು ಹೊಟ್ಟಿಲೆ ಹುಟ್ಟದ? ಪ್ರಥಮದಲ್ಲಿ ಯಾವನಿಗೆ ಗುರು ಅಂದಾರ ಕೇಳಿ ನಾ ಅದೇನಾರ ಹೇಳಿಯೇನು? ನೀ ಏನಾರ ಗುರುವಿನ ಬೆಳೆಸ ಸಮಿದ್ದಿ, ಗುರುವಿನ ಬೆಳೆಸ ತಾಕತ್ತೆ ನಿನ್ನಲ್ಲಿ ಇತ್ತಪ್ಪ ಅಂತಂದ್ರ ನಮ್ಮ ದೇವ್ರಕ್ಕ ಅಚ್ಚ ಕಡೆಗೆ ಎಲ್ರ ಗುರುವಿದ್ದ ಹೇಳ್ರಿ. ದೇವ್ರಿಗಿಂತ ಅಚ್ಚ ಕಡೆ ಗುರುವಿತ್ತ ಅಂತ ಹೇಳ, ನಾ ಹ್ಯಾಂಗ ಹೇಳೇನಿ? ನೀರು ನಿರಂಕಾರದ ಅಚ್ಚ ಕಡೆ ಪರಮಾತ್ಮ ಅದಾನ ಅಂತ ಹೇಳಿ ಅವ್ ನಿನ್ನ ಎಲ್ಲ ಉದ್ದಾರ ಆಗತ್ತ ಹೇಳಿ. ನಾವು ಅವ್ ನಿನ್ ಜಗತ್ತೇ ಉದ್ದಾರ ಅಂತ ಹೇಳಿನ. ಹಂಗ ನಿನ್ನ ಗುರು ಎಲ್ಲಿ ಹುಟ್ಟ್ಯಾನ ಹೇಳು, ಹೇಳ ಮಾತಾಡ್ರಿ ಮುಂದ. ಯಾವ ತುಕಾರಾಮ್ ಮಹಾರಾಜರು ನಾಡು ಸಂಚಾರ ಮಾಡ್ಕೋತ 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 ಹೊಂಟಿದ್ರು. ಹೌದು, ಅಲ್ಲಿಗೆ ಬರ್ತೀರಿ ನೀವು. ನಾಡು ಸಂಚಾರ ಮಾಡ್ಕೋತ ಹೊಂಟಿದ್ರು ತುಕಾರಾಮ್ ಮಹಾರಾಜರು. ಹೌದು, ಒಂದು ಹಾದಿ ಹಿಡಿದು ಹೋಗಬೇಕಾದ್ರ ಏನಾಗಿತ್ರಿ? ಹಾದಿ ಹಿಡಿದು ಹೋಗಬೇಕಾದ್ರ ಒಬ್ಬಕ್ಕಿ ಹೆಣ್ಣು ಮಗಳು ಇಂಥದೊಂದು ಗಿಡ ಏರಿ ಕೊಳ್ಳಿಗೆ ಹಗ್ಗ ಹಾಕೊಳಕತ್ತಿದ್ರು. ಹೌದು, 3 ತಿಂಗಳ ಗರ್ಭಿಣಿ ಇದ್ಳು ಹೆಣ್ಣು ಮಗಳು. ಹಾ, 3 ತಿಂಗಳ ಗರ್ಭಿಣಿ ಇದ್ದು ತುಕಾರಾಮ್ ಮಹಾರಾಜ ಹೈದು ಹೋಗ್ಬೇಕಾದ್ರೆ ಹೆಣ್ಣು ಮಗಳಿಗೆ ನೋಡ್ದ. ಏನತ್ತಾನ್ರಿಪ್ಪ? ಅಲ್ಲ, ನಾನ್ ನೋಡಿನೂ ಹಂಗೆ ಹಾದ್ನಪ್ಪ ಅಂತಂದ್ರ. ಹೌದು, ಇದು ಪಾಪಕ್ಕೂ ದೋಷ ಅದ. ಹೌದು, ಆ ಹೆಣ್ಣು ಮಗಳು ಜೀವನ ಉಳಿಸ್ಬೇಕತ್ತೆ ತಂಗಿ. ನಂದ್ರು ಅವಸರ ಮಾಡಬೇಡ, ನೀ ಸಯದಲ್ಲಾರ್ದೆ ನಿನ್ನ ಜೋಡಿ ಇನ್ನೊಂದು ಜೀವ ತಗೊಂಡು ಹೋಗಕ್ಕಿದ್ದೀವಿ. ಹೌದು, ಏನಾಗ್ಯದ? ಹೌದು ಹೌದು. ಯಪ್ಪ, ಈ ಊರೊಳಗ ಒಬ್ಬನಿಗೆ ನಂಬಿ ಜಾರ ಕರ್ಮ ಮಾಡೀನಿ. ಹೌದು, ಒಬ್ಬನಿಗೆ ನಂಬಿ ಜಾರ ಕರ್ಮ ಮಾಡೀನಿ, 3 ತಿಂಗಳ ಗರ್ಭಿಣಿ ಆಗೀನಿ. ಹೌದು, ಅದಕ್ಕ ಅವ ಹೇಳಾರ್ದೆ ಹೋಗ್ಯಾನ. ಅದ್ರ ಒಂದು ಪಾಪದ ಫಲ ಇವತ್ತು ಜೀವ ಕೊಡ್ಲಾಕ ಬಂದೀನಿ ಅಂದಳು. ಹೌದು ತಂಗಿ, ನೀ ಏನ ಅವಸರ ಮಾಡಬೇಡ, ತೆಳಗಿಳಿ, ಅದಕ್ಕೆ ನಾ ಹೇಳ್ತೀನಿ ಅವನಿಗೆ ಕರೆಸ್ತೀನಿ ಅಂದ ತುಕಾರಾಮ್ ಮಹಾರಾಜ. ಹೌದು ನೋಡ್ರಿ, ಎಂತ ಗುಣ ಎಂತಾದ್ರಿಪ್ಪ, ಕರೆಸ್ತೀನಿ ಅಂದ ಆ ಹೆಣ್ಣು ಮಗಳು ತೆಳಗಿಳಿದ ಬಂದಳು. ಹೌದು, ಯಪ್ಪ ಆ ಊರು ಒಳಗ ಹೋದ್ರ ನನಗ ಮರ್ಯಾದ ಇಲ್ಲ. ಹಂಗ ಮಾಡ್ಲಿ, ಜನ ಎಲ್ಲ ಕಟ್ಟಿ ಹೊಡಿತಾರ, ಇದಕ್ಕೆ ಕಾರಣ ಯಾರತ್ತಿ ಕೇಳಿದ್ರೆ ಏನು ಹೇಳಲೆಂದ? ತಂಗಿ ನೀ ವಿಚಾರ ಮಾಡಬೇಡ, ಈ ಒಳಗಿರಕ ಪಿಂಡಕ್ಕೆ ಯಾರ ಕಾರಣ ಅಂದ್ರ ಸಂತ ತುಕಾರಾಮನೇ ಕಾರಣ ಅಂತ ಹೇಳಿ ತುಕಾರಾಮ್ ಮಹಾರಾಜ್ ಹೇಳಿ ಕಳಿಸದ. ಹೌದು ಹೌದು ಹೌದು, ತುಕಾರಾಮ್ ಮಹಾರಾಜ್ ಹೇಳಿ ಕಳಿಸದ. ಹೆಣ್ಣು ಮಗಳು ಹೊಳ್ಳಿ ಊರಾಗ ಬಂದಳು. ಈ ಎಲ್ಲ ಕೇಳ್ತಾರ, ಏ ತಂಗಿ ಇನ್ನ ಲಗ್ನ ಇಲ್ಲ, ಕರೆ 3 ತಿಂಗಳು ನೀನು ಹೊಟ್ಟ್ಯಾಗ ಪಿಂಡ ಬೆಳೆದದ, ಇದಕ್ಕೆ ಯಾರ ಕಾರಣ? ಹೌದು, ಅವನ ಹೆಸರು ಹೇಳು, ಇಲ್ಲಿ ಕಂದ್ರೆ ನಿನ್ನ ಜೀವ ಹೊಡಿತೀವ ತೂರಾನ ಮಂದಿ. ಹೌದು ಹೌದು. ಅವಾಗ ಆ ಹೆಣ್ಣು ಮಗಳು ಹೇಳ್ತಾಳ, ಏನತ್ತಿರಿಪ್ಪ? ಆ ಹೆಣ್ಣು ಮಗಳು, ಈ 3 ತಿಂಗಳ ಪಿಂಡಕ್ಕ ಈ ಊರೊಳಗ ಏನು ಎಲ್ಲಾ ಮನಿ 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 ನಾ ಸಂತ ಸಂತ ಸಾಧು ಅಧಿನೆತ್ತಿ ತಿರುಗ್ಯಾಡ್ತಾನಲ್ಲ, ಸಂತ ತುಕಾರಾಮನೇ ಕಾರಣ. ಹೌದು, ಊರಾನ ಜನ ಅಂದ್ರು ಅಲ್ಲ ಮಗ ತುಕ್ಕೆ ಬಾಳ ದೇವ್ರತೆ ತಿಳಿದಿದ್ದೆವು. ಹೌದು, ಇಂತ ಹೊಲಸು ಕೆಲಸ ಮಾಡ್ಯಾನ.
ಇವನಿಗೆ ಹಂಗೆ ಬಿಡಬಾರ್ದಂದ್ರ ಅವರು. ಊರು ಮಂದಿ ಎಲ್ಲ ತುಕಾರಾಮ ಮನ್ಯಾಗಿದ್ದ ಹೋಗಿ ದರ 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 ಎಳ್ಕೊಂಡು ಬಂದ್ರು. ಹೌದು, ಇಂತ ಅಗಸಿತ್ತು ಅಗಸಿಯಾಗ ಹಾಕಿ ಹೊಡಿಲಾಕತ್ರು. ಹೌದು, ಒಬ್ಬಂದ ಏ ಇವನಿಗೆ ಹಿಂಗೆ ಬಿಡುದು ಬ್ಯಾಡ್ರು. ಹೌದು, ಕತ್ತಿ ಮ್ಯಾಗ ಕುಂದುರಿಸಿ ಕೊಳ್ಳಾಗ ಉಳ್ಳಾಗಡ್ಡಿ ಕಟ್ಟಿ ತೆಲಿ ಮ್ಯಾಗ ಹರಕ್ ಮರ ಇಟ್ಟು ಊರಾಗ ಮೆರವಣಿಗೆ ಮಾಡು ನಂದ. ಹೌದು, ಎಲ್ಲಾರು ಹಾಕಿ ತುಕಾರಾಮಗ ಹೊಡಿತಿದ್ರು. ಹೌದು, ಕರೆ ಪಾಂಡುರಂಗನ ನಾಮ ನುಡಿಯೋದು ತುಕಾರಾಮ ಬಿಟ್ಟಿದ್ದಲ್ಲ. ಹೌದು, ಕತ್ತಿ ಮ್ಯಾಗ ಕುಂದುರಿಸಿದ್ರು ಉಳ್ಳಾಗಡ್ಡಿ ಕಟ್ಟಿದ್ರು ತೆಲಿ ಮ್ಯಾಗ ಹರಕ ಮರ ಇಟ್ಟರು ಅವಾಗ ಸಂತ ತುಕಾರಾಮತನ ಜೈ ಪಾಂಡುರಂಗ ಅಂದಾಗ ಕತ್ತಿ ಮರಿ ಹೋಗಿ ತೇಜಿ ಮರಿ ಆಗ್ಯಾದ, ಉಳ್ಳಾಗಡ್ಡಿ ಸರ ಹೋಗಿ ಮುತ್ತಿನ ಸರ ಆಗ್ಯದ, ಹರಕ ಮರ ಹೋಗಿ ಬಂಗಾರ ಕಿರೀಟ ಆಗ್ಯದ. ಇದು ದೇವರಿಂದ ನನ್ನ ಆತ್ಮೀಯ ಬಂದ. ನಿನ್ನ ತಿಂಡಿನೇ ಇತ್ತಂದ್ರೆ ಹೆಂಗ ಟಾಳಿ ಹೊಡಿಸು ಜನರ ಕೈಲಿ? ನಾ ಒಪ್ಪಗೋತ ಹೌದು, ಇವತ್ತು ಬೂದಿಯೊಳಗ ಹುಡುಗ ನೀವು ಒಗದಿರತ್ ಹೇಳಿ. ಹೌದು, ಹ ಸೋಮ ವಿಷಯ ಮಾತಾಡೋದ ನನ್ನೇ. ಹೌದು, ಇದ್ರ ಏನ್ ತಪ್ಪು ಮಾಡಿದ್ದಿ ಮಾತಾಡಿವ್ರಿ? ಆಯ್ತಾಯ್ತು ಬಿಟ್ಟವ್ರ ನಾವೇನ ಹ್ಯಾಂಗ ಮಾಡೋಣ್ರಿ ಹಿರಿಯರ ಮಾತಾಡೋನಿಲ್ರಿ ಮಾತಾಡೋಣ್ರ. ಹಾ, ಎಷ್ಟು ಮಂದಿಗೆ ಕೇಳಬೇಕನ್ನೋ ಹಂಬಲ್ ಅದ. ಹೌದೌದು, ಅದಕ್ಕ ಇರ್ಲಿ, ಮಾತನು ಅತಿ ಹೆಚ್ಚು ವಾಜ್ಯ ಆತವ ಇರ್ಲಕ್ಕ ಇನ್ನ ಟೈಮ್ ಬಹಳ ಅದ. ಬಹಳ ಅದ. ಹೌದ, ಹನಂಗ ಹೇಳಿ. ಹೌದು, ಜನಕ್ಕೆ ಖುಷಿಯಾಗಿ ಹಂಗ ಟಾಳಿ ಕೊಟ್ಟಾರ ನೋಡು. ಗುರುವಿನ ಬದ್ದಲ್ಲ ಹಂಗ ಗುರುವಿನ ಬದ್ದಲ್ಲ. ಹೌದ, ನಂಗ ಹೇಳಿ, ನೀನು ಟಾಳಿ ಹೊಡಿಸ್ಕೋ. ಇಂತಲೇ ನಮ್ಮ ಗುರು ಹುಟ್ಟೆನ, ಹಿಂಗೆ ನಮ್ಮ ಸಂಪ್ರದಾಯ ಬಂದದ ಹೇಳ್ರಿ. ಹೇಳಿ, ನೀ ಟಾಳಿ ಹೊಡಿಸ್ಕೊಂಡಪ್ಪ ಅಂದ್ರ. ಹೌದು ಮಾಸ್ತಾರ, ಇವತ್ತು ನನ್ನ ಸರಿಜೋಡಿ ಮಾತಾಡ್ಲಕ್ಕೆ ಏನು ಅಡ್ಡಿ ಇಲ್ಲ. ತಿನ್ನ ಆ ದೈವದ ಕಡೆದಿಂದ ನನ್ನ ಕಡೆದಿಂದ ಒಂದು ಚಪ್ಪಾಳೆ ಹೊಡಿತೀನ. ಪಾಲ್ತು ಮಾತಾಗಿರಬಾರ್ದು. ವಿಷಯಕ್ಕೆ ಹತ್ತಿ ಬರಲಿ ಮಾತು. ಕಾಡು ರುದ್ರ ಭೂಮಿ ಮೇಲೆ ಗೌರ್ತಾರೆ ಹೇಳ್ತಾರೆ. ಮುಂದಿನ ಪಳ್ಯಾಕ ಅವರು ಮುಂದಿನ ಪಳ್ಯಾಕ ನೋಡ್ರಿ. ಹೌದು, ದೈವದವರು ಕಾಟ ಗಚ್ಚಿ ಹಿಡಿದು ಹೊರಗೆ ಹಚ್ಚಿ ನೋಡ್ಬೇಕಾದ್ರ. ಹೌದು, ನಮ್ಮಲ್ಲಿ ಕಾಡು ರುದ್ರ ಭೂಮಿ ಕೊದಲಿಗೆ ನಂದನವನದೊಳಗೆ ಬೇರೆ ದೇವರು ಹೋಗಿ ಆಡ್ಯಾನ. ನಾವು ಅತ್ತೇವು ನಮ್ಮಲ್ಲಿ ಆದ ಅದ ಅಂಶದ ಮುತ್ತೇನ ಮಟ್ಟ ಮನೆ ಒಳಗ ಯಾವಲ್ಲಿ ಕಾಡು ರುದ್ರ ಭೂಮಿ ಆದನ್ನುವಂಥದ್ದು ನೀವು ಕೇಳೋರಿದ್ರೆ ಕೇಳ್ರಿ, ಬಿಡೋರಿದ್ರೆ ಬಿಡ್ರಿ. ಇದು ದೈವಕ್ಕೆ ಬಿಟ್ಟಿದ್ದು. ಹೌದು ಹೌದು, ಯಾಕಂದ್ರೆ ನಾವೇ ಹೇಳಿ ಹೋಗಲಕ್ಕ ಅವ್ರು ಅಂದ್ರೆ ನೀಯಾಮತ್ ಹೇಳಿ. ಹೌದು ಹೌದು, ಹೇಳಿ ನಾನು ಯಾರನ್ನೋದು ಈಗಾಗಲಿ. ಇರಲಿ, ಒಂದು ಕ್ಯಾಲಿ ಹಾಡಿ. ಯಥಾ ಪ್ರಕಾರ ಕ್ಯಾಲಿ ಹಾಡಿ ಹಿರಿ ಕಲಾವಿದ್ರಿಗೆ ಪಾಳೆ ಕೊಡೋನು. ಹೌದು.